ಹುಡುಗರು ಏನ್ ಮಾಡಿದ್ರು ಸರಿನಾ ಸುಮ್ಮನೆ ಕೂಗಾಡೋದ್ರಿಂದ ಯಾವುದೇ ಜಗಳ ಕಮ್ಮಿ ಆಗೋದಿಲ್ಲ ಇನ್ಫ್ಯಾಕ್ಟ್ ಇನ್ನ ಜಾಸ್ತಿ ಆಗುತ್ತೆ ಕೂತ್ಕೋ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸುಮ ನಿಂತ್ಕೋ ಸುಮ ನೀನು ಇವಾಗ ಹೋಗ್ತಾ ಇರೋದನ್ನ ನಾನೇನು ಪ್ರಶ್ನೆ ಮಾಡದೆ ಬಿಟ್ರೆ ಎಲ್ಲರೂ ಅದನ್ನ ಬೇರೆ ತರ ಮಾತಾಡ್ತಾರೆ ನಾನು ನಿನಗೆ ಫೇವರ್ ಮಾಡ್ತೀನಿ ಅನ್ಕೋತಾರೆ ನನಗೆ ನಿನ್ನ ಕೋಪ ಅರ್ಥ ಆಗುತ್ತೆ ಬಟ್ ಈ ತರ ನಿನ್ನ ಕೋಪ ತಿರ್ಸ್ಕೊಳ್ಳೋದು ತಪ್ಪು ಆಡ್ಕೊಳ್ಳೋರ್ಗೆಲ್ಲ ಗೆದ್ದು ಉತ್ತರ ಕೊಡು ಕ್ಲಾಸಿಗೆ ಬರೋದು ಬಿಡೋದು ನಿನ್ನ ಇಷ್ಟ ಓಕೆ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ಅಂಡ್ ಟುಡೇಸ್ ಟಾಪಿಕ್ ಇಸ್ ಎಲೆಕ್ಟ್ರಾನ್ ಬಿಹೇವಿಯರ್ ಮೇ ಐ ಕಮ್ ಇನ್ ಸರ್ ಪ್ಲೀಸ್ ಕಮ್ ಸಿಕ್ಕಪಟ್ಟೆ ಸಾಫ್ಟ್ ತಂಗಿ ಟೋಟಲ್ ಆಪೋಸಿಟ್ ಇವನೇನಣ್ಣ ಇಲ್ಲಿ ಅಪ್ಪಿ ತಪ್ಪಿ ಏನಣ್ಣ ನೀನ್ ಯಾರು ಅಂತ ಬಾಯಿ ಬಿಟ್ಬಿಟ್ರೆ ಏನಣ್ಣ ಮಾಡೋದು ಇದೇನು ಇವನು ಬತ್ತಿದ್ರುವೇ ಸ್ನೇಹಕ್ಕ ಏನು ಮಾತಾಡ್ದೆ ನಿಂತವಳೆ ನೀವೇನು ಯಾವಾಗ್ಲೂ ಇಲ್ಲೇ ಇರ್ತೀರ ಅಂತ ಅನಿಸ್ತೈತೆ ಶ್ರೀ ನಿಮ್ ಜೀವನ್ ಪರಿಚಯನ ಶ್ರೀನಾ ಹಳೆ ಪರಿಚಯ ಬರೀ ಪರಿಚಯ ಮಾತ್ರ ಅಲ್ಲ ಏನಿಲ್ಲ ಪುಟ್ಟಕ ಸುಮ್ಕೆ ಹಿಂಗಾಯ್ಸ್ ಹೋಯ್ತಿದ್ದೆ ಹಂಗೆ ಬಂದೆ ಅಷ್ಟೇ ಶ್ರೀ ನೀವ್ ಹೇಳಿದ್ ಒಂದ್ ಮಾತಿಂದ ನಾನು ಇವನ್ ಹತ್ರ ಸೈಲೆಂಟ್ ಆಗಿದ್ದೀನಿ ಇಲ್ಲಾಂದ್ರೆ ಇವನ್ ಒಳಗ್ ಕಾಲಿಡೋವಾಗ್ಲಿ ಇವನ್ ಆಚೆ ಆಗ್ತಿದ್ದೆ ನೋಡಪ್ಪ ನೀನ್ ತಿನ್ನಕ್ ಬಂದಿದ್ರೆ ಕುತ್ಕೊಂಡು ತಿಂದು ಹೋಗ್ ಸುಮ್ಮನೆ ಹಂಗಾಸಿ ಬಂದಿದೆ ಹಿಂಗಾಸಿ ಬಂದಿದೆ ಅಂತೆಲ್ಲ ಮಡ್ಕಬೇಡ ಇದೇನ್ ಪುಟಕ ಹಿಂಗ್ ಮಾತಾಡ್ತಿದ್ಯಾ ನಿನಗೆ ನನ್ ಮೇಲೆ ಇನ್ನೂ ಕೋಪ ಆಯ್ತಾ ಹಂಗಾರೆ ರಸ್ತೆಲ್ಲ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದಲ್ಲ ಪುಟ್ಟಕ್ಕ ಇನ್ ಯಾಕೆ ಕೋಪ ನಿನಗೆ ಏನ ಏನ್ ಹೇಳ್ತಿದ್ದಾನವ ಇವನು ಇವನು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ನ ಅಯ್ಯೋ ಕ್ಷಮೆ ಕೇಳೋಕೆ ನಾನು ಹಿಂದೆನೇ ಬಿದ್ದಿದ್ದ ಕಣವ್ವ ಚಮ್ಸಿದ್ನಿ ಅಂತ ಅವತ್ತೇ ಹೇಳಿದ್ನಲ್ಲಪ್ಪ ಇನ್ನೇನು ವರ್ಲ್ಡು ಕ್ಷಮೇನ ಇವನ್ಗೆ ಇವನ್ ಅಕ್ಕಂಗೆ ಅವಳು ಗಂಡಂಗೆ ಯಾವತ್ತು ಕ್ಷಮೆ ಇಲ್ಲ ಕಂಟ್ರೋಲ್ ಯಾಕೆ ಶ್ರೀ ಇವನ್ ಇಲ್ಲಿದ್ರೆ ನಂಗೆ ಟೆನ್ಷನ್ ಆಗ್ತಾನೆ ಇರುತ್ತೆ ಪ್ಲೀಸ್ ನೀವೇ ಇವನ್ಗೆ ಹೋಗಕ್ಕೆ ಹೇಳಿ ಅಯ್ಯೋ ಬೇಡ ಬೇಡ ನಾನೇ ಹೋಯ್ತೀನಿ ಇವ್ರನ್ನೆಲ್ಲ ಇಲ್ಲಿಂದ ಕಳ್ಸೋದಕ್ಕೆ ಮೊದ್ಲು ನಾವು ಭೇಟಿ ಆಗಿದ್ದು ಈಗ ನನ್ನ ಇಲ್ಲಿಂದ ಕಳ್ಸೋದಕ್ಕೆ ನೀನ್ ತಾವ್ ಹೇಳ್ತಾರೆ ನೋಡ್ದಾಗ್ರು ಏನೋ ಹೇಳ್ತಿದ್ಯಾ ನೀವು ಟೆನ್ಷನ್ ಆಗ್ಬಿಡಿ ಮತ್ತೆ ಕಳೆ ಹಾ ಹೋಯ್ತು ಒಂದ್ ನಿಮಿಷ ನೀನು ದೊರೆನ ಹುಡುಕ್ತಿದ್ದೆ ಅಲ್ವಾ ಅದೇ ಪಂಚಾಯಿತಿ ಟೈಮಲ್ಲಿ ನಿನ್ನ ಹೊಡೆದು ಎತ್ತಕೊಂಡು ಬಂದಲ್ಲ
ದೊರೆ ನಿಂಗೆ ಸರಿಯಾಗೇ ಮಾಡಿದನ್. ನಾನು ಅವನು ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ನಿಂಗೆ ಏನಾದರೂ ಹೇಳಬೇಕಂದ್ರೆ ನಂಗೆ ಹೇಳು, ನಾನು ತಿಳಿಸ್ತೀನಿ. ಅವನು ಅವನು ಯಾರು ಅಂತ ನಿಂಗೆ ಗೊತ್ತಾಯ್ತಾ? ಹ್ಞೂ ನಂಗೆ ಗೊತ್ತಾಯ್ತು, ಆದರೆ ನಾನು ನಿನಗೆ ಹೇಳಲ್ಲ. ಹೋಗೋ. ಹಿಂಗೆ ಉರಿಸ್ಬೇಕು. ಸರಿಯಾಗಿ ಮಾಡಿದ್ರಿ ಸಿಸ್ಟರ್. ರಾಮ್ ಗುಡ್ಡ ಅಲ್ವಾ? ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಿರಲ್ಲ. ನಿಮ್ ಮಗಳಿಗೆ ಏನಾಗಿದೆ ಅಂತ ಹೋಗಿ ವಿಚಾರಿಸ್ಬಾರ್ದ? ಬಂದಾಗಿಂದ ಏನು ಮಾತಾಡದೆ ರೂಮಲ್ಲೇ ಇದ್ದಾಳೆ. ಏನಂತೆ, ನೀನೇನಾದ್ರೂ ಅಂದಿರ್ತೀಯ? ಹೌದು, ನಾನು ಅಂದ್ರೆ ಕೇಳೋಂತ ಹುಡುಗಿನ ಅವಳು. ಮತ್ತೇನಾಯ್ತು? ಇವಳಿಗೆ ಏನೋ ಡೌಟ್ ರೀ. ಕಂಟಿಗೆ ನನ್ ಮೇಲೆ ಪ್ರೀತಿ ಇಲ್ಲ, ನನ್ನ ಕೇರ್ ಮಾಡಲ್ಲ ಅಂತಾನೆ ಮಾತಾಡ್ತಿರ್ತಾಳೆ. ನೀವಾದ್ರೂ ಸ್ವಲ್ಪ ಹೇಳಿ ಅವಳಿಗೆ. ಏನ್ರಿ ಹೇಳಿ ಅಂತಂದ್ರೆ ನಗ್ತಿರಲ್ಲ. ಅಲ್ಲ, ನಮ್ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ ಬಗ್ಗೆ ನೀನ್ ಹಾಗೆ ಅಲ್ವಾ ಮಾತಾಡೋದು? ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ, ನನಗ್ ಕೇರ್ ಮಾಡಲ್ಲ, ಹಾಗೆ ಹೇಗೆ ಅಂತ. ಅದನ್ನೇ ನನ್ ಮಗಳು ಮದ್ವೆ ಮುಂಚೆ ಮಾಡ್ತಿದ್ದಾಳೆ ಅಷ್ಟೇ. ನೀವ್ ಯಾವಾಗ್ಲೂ ಹೀಗೆ ತಮಾಷೆ ಮಾಡಿದ್ರೆ ನಿಮ್ಮನ್ನ ಯಾರ್ರಿ ಕಾಲ್ ಮಾಡ್ತಿರೋದು? ಅಂತ ಇಂಪಾರ್ಟೆಂಟ್ ಏನಿಲ್ಲ ಬಿಡು. ಸರಿ, ನಿಮ್ ಮಗಳನ್ನ ಕರ್ಕೊಂಡು ಬರ್ತೀನಿ, ನೀವೇ ಕೂರ್ಸ್ಕೊಂಡು ಬುದ್ಧಿ ಹೇಳಿ. ಇವ್ರಿಗೆಲ್ಲ ಏನಪ್ಪ ಉತ್ತರ ಕೊಡೋದು? ಸ್ವಲ್ಪ ಸಮಯ ಕೊಡಿ ಅಂದ್ರೆ ಸಾಯಿಸೇ ಬಿಡ್ತೀನಿ ಅನ್ನೋ ತರ ಮಾತಾಡ್ತಾರಲ್ಲ. ನಿಮ್ಮಪ್ಪ ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ ನೋಡು. ಏನ್ ಡ್ಯಾಡ್ ನಿಮ್ದು? ಪೂರ್ವಿ ಕೂತ್ಕೊಬಿಟ್ಟ ಯಾಕಮ್ಮ ಅಪ್ಸೆಟ್ ಆಗಿದ್ಯಾ? ಗಂಟಿ ಮೇಲೆ ಕೋಪನ ಇಲ್ದೆ ಇರತ್ತ? ಅವ್ರ ಮನೇಲಿ ಅಷ್ಟು ದಿನ ಇದ್ರು ಸರಿಯಾಗಿ ಮಾತಾಡೇ ಇಲ್ಲ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆದ್ರು ಅವನಿಗೆ ಮಾತ್ರ ಎಕ್ಸೈಟ್ಮೆಂಟೇ ಇಲ್ಲ. ಪುಟ್ಟ, ಅವ್ನು ಬೇಕು ಅಂತ ಹಾಗೆ ಮಾಡ್ತಿಲ್ಲ, ಅವ್ನಿರೋದೇ ಹಾಗೆ.